ತಮ್ಮದೇ ಸರ್ಕಾರ ಬಂದಿದೆ ಅಂತಂದ್ರೆ ಅವರನ್ನ ಕಿವಿ ಹಿಂದೆ ಇವತ್ತು ರೈತರ ಪರವಾಗಿರ್ತಕ್ಕಂತ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತೆಗೆದುಕೊಂಡು ಬರ್ತಕ್ಕಂತ ನಿರ್ಣಯವನ್ನ ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮಾಡುವಾಗ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು. ಇಲ್ಲ ಅಂತಂದ್ರೆ 24 ಗಂಟೆಯಲ್ಲಿ ಹೇಳಿದ ರೀತಿಯಲ್ಲಿ ಇವತ್ತು ಸಾಲ ಮನ್ನಾವನ್ನ ಮಾಡಿಸ್ಬೇಕಾಗಿತ್ತು. ಅದಕ್ಕಾಗಿ ಗುಳ್ಳೆಯ ನರೆಯ ಪಾತ್ರವನ್ನ ಬಯಲಿನಲ್ಲಿ ರೈತರ ಸೋಯಿನಲ್ಲಿ ಮಾಡೋದು ಬೇಡ. ನೈಜವಾಗಿರ್ತಕ್ಕಂತಹ ವಿಚಾರ ಇದ್ರೆ, ನೈಜವಾಗಿ ರೈತರ ಬಗ್ಗೆ ಕಾಳಜಿ ಇದ್ರೆ, ಹೆಸರು ಸಂಖ್ಯೆಗಳನ್ನ ಹೆಚ್ಚು ಮಾಡ್ಕೊಳ್ಳೋ ಬದಲು ರೈತರ ಪರವಾಗಿರ್ತಕ್ಕಂಥ ನಿಮ್ಮ ಕಾಳಜಿ ಇದ್ರೆ, ನೀವು ನಿಜವಾಗಲೂ ರೈತ ಹೋರಾಟಗಾರರೇ ಆಗಿದ್ರೆ ನಿಮ್ಮ ಪಕ್ಷದ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ ನಿರ್ಧಾರಕ್ಕೆ ನೀವು ಬರಬೇಕು. ಅದನ್ನ ಬಿಟ್ಟು ಒಳ್ಳೆಯ ನರೇತರ ಸುಳ್ಳನ್ನ ಹೇಳಿ ರೈತರನ್ನ ವಂಚಿಸ್ತಕ್ಕಂಥ ಕೆಲಸವನ್ನ ಮಾಡಬೇಡಿ ಅಂತೇಳಿ ಎಲ್ಲ ಸಮಸ್ತ ಬಯಲಿನಲ್ಲಿ ನಾಡಿನ ರೈತರ ಪರವಾಗಿ ನಿಮಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇವೆ. ನಿಮ್ಮ ಹೋರಾಟ ಇನ್ನು ಮುಂದೆ ಯಾವುದೇ ಅರ್ಥವನ್ನು ಕಲ್ಪಿಸಿಕೊಳ್ಳೋದಿಲ್ಲ. ಯಾವುದೇ ಸರ್ಕಾರ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ರೈತರಿಗೆ ಅನ್ಯಾಯವಾದಾಗ ನಮಗೆ ಒಂದು ಪಕ್ಷ ಬೇಕು, ಬೇಡಂತಲ್ಲ, ಅದೇ ಪಕ್ಷದಿಂದ ರೈತರಿಗೆ ಅನ್ಯಾಯವಾದಾಗ ವಿರೋಧ ಮಾಡತಕ್ಕಂಥ ಗಟ್ಟಿತನ ನಮ್ಮಲ್ಲಿ ಇದ್ದಾಗ ನೈಜ ರೈತ ಹೋರಾಟಗಾರ ಅಂತ ಅನಿಸ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬರ್ತಾ ಇರ್ತೀವಿ. ಅದಕ್ಕಾಗಿ ಇಂತ ಗುಣಗಾರ ವ್ಯವಸ್ಥೆಯನ್ನು ಬಿಡಿ. ನೀವು ಮೈತ್ರಿಯ ಸರ್ಕಾರವನ್ನು ನಡೆಸತಕ್ಕಂಥ ವ್ಯಕ್ತಿಗಳು ಕೂಡಲೇ ರೈತರ ಸಾಲ ಮನ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ, ಅದನ್ನ ಸಂಪೂರ್ಣವಾಗಿ ಮಾಡಿ ಅಂತೇಳಿ ಆಶಿಸ್ತಾ ನಾನು 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಜಯ.